ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಲಕ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮಾರ್ನಿಂಗ್ 10:30 ಆಗಿದೆ, ಸಂಡೇ. ಸೊ ಈಗ ತಾನೇ ಟಿಫನ್ ಮಾಡಿಬಿಟ್ಟು, ಇನ್ನೂ ತಿಂದಿಲ್ಲ, ತಿನ್ನಬೇಕು. ಜಸ್ಟ್ ಮಾಡಿ ಇಟ್ಬಿಟ್ಟು ಹೊರಗಡೆ ಬಂದಿದ್ದೀನಿ. ಚಿಂಟು ಏನೋ ಒಂದು 4 ಪೀಸ್ ಅದರಲ್ಲೇ ತೆಗೆದುಕೊಂಡೇನೋ ಮಾಡ್ತಾ ಇದ್ದಾಳೆ. ಹ್ಞೂ, ಸರಿ ಮಾಡ್ಕೊಮ್ಮ ಅಂತ ಅಂದ್ಬಿಟ್ಟು ನಾನು ಬಂದಿದ್ದೆ. ಅವಳು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ದಾಳೆ. ಏನಂತಂದರೆ, ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಟ್ಲು, ನಾನು ಹಾಗೆ ಅಡುಗೆ ಮಾಡಿದ್ದೀನಿ. ಏನಂದರೆ, ಜಸ್ಟ್ ಇವಾಗ ಬಿರಿಯಾನಿ ಮಾಡಿದ್ದೀನಿ, ನಾನು ಮಧ್ಯಾಹ್ನ ಸಾಂಬಾರು ಇನ್ನೂ ಮಾಡಿಲ್ಲ. ಸಾಂಬಾರು ಬಂದು ಚಿಕನ್ ಕೈಮಾ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಮಾಡಬೇಕು ಇವಾಗ. ಫಸ್ಟು ಟಿಫನ್ ಮಾಡಿಬಿಡ್ತೀನಿ. ನನಗಂತೂ ತುಂಬ ಹೊಟ್ಟೆ ಹಸಿತಾ ಇತ್ತು. ಹಾಗಾಗಿ ಅಂದರೆ ಇವತ್ತು ಸ್ವಲ್ಪ ಸಂಡೇ ಆಗಿರೋದ್ರಿಂದ ಲೇಟು, 10:30 ನಿಮಗೆ ಗೊತ್ತು. ಆಲ್ಮೋಸ್ಟ್ ನಾನು ಟಿಫನ್ ಎಲ್ಲ ಏನಿದ್ರು 7 o'clock ಒಳಗಡೆನೆ ಆಗಿಬಿಟ್ಟಿರುತ್ತೆ ಡೈಲಿ. ಇವ್ರಿಗೆ ಕಾಲೇಜ್ ಸ್ಕೂಲ್ ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಸೊ ಹಾಗಾಗಿ ಬೇಗ ಆಗುತ್ತೆ. ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ರೆಸ್ಟ್ ಮಾಡಿ ಲೇಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿರೋದು. ಸೊ ಅಡುಗೆ ಎಲ್ಲ ಮಾಡಬೇಕು ಮಧ್ಯಾಹ್ನದ್ದು. ಬಟ್ ಮಾರ್ನಿಂಗು ಬಿರಿಯಾನಿ ಮಾಡಿದ್ದೀನಿ, ಇನ್ನೂ ತಿಂದಿಲ್ಲ. ಸೊ ಸ್ವಲ್ಪ ವಿಷಲ್ ಎಲ್ಲ ಬಂದಿದೆ, ಆಫ್ ಮಾಡಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅಂತ ಅಂದ್ಬಿಟ್ಟು. ಹಾಗೆ ಫ್ರೆಂಡ್ಸ್, ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಡುಗೆ ಮನೆಗೆ ಹೋಗ್ಬೇಕು, ಅದು ವಿಷಲ್ ಎಲ್ಲ ತೆಗೆದ್ಬಿಟ್ಟು ತಣ್ಣಗಾಗಿದೆಯಾ ನೋಡಬೇಕು. ನೋಡ್ತೀನಿ ಇವಾಗ ಹೋಗ್ಬಿಟ್ಟು ಪ್ರೆಷರ್ ಎಲ್ಲ ಹಾರಿದೆಯಾ ಅಂತ ಹೇಳಿಬಿಟ್ಟು. ಹಾಗೆ ಫ್ರೆಂಡ್ಸ್, ನಾನು ಕಿಚನ್ಗೆ ಬಂದಿದ್ದೀನಿ. ಚಿಂಟು ಏನಂತ ಅಂದರೆ, ಏನೋ ನಾನು ಡಿಫ್ರೆಂಟಾಗಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸ್ವಲ್ಪ ಚಿಕನ್ನಲ್ಲಿ ಅದೇ ಪೀಸ್ ತೆಗೆದುಕೊಂಡು ಎತ್ಕೊಂಡು ಏನು ಫ್ರೈ ಮಾಡ್ತಾ ಇದ್ದಾಳೆ, ನೋಡಬೇಕು. ಹಾಗೆ ನಾನು ಬಿರಿಯಾನಿ ಎಲ್ಲ ತಣ್ಣಗಾಗಿದೆ ಅಂತ ಆಗಿದೆಯಾ ಅಂತ ಅಂದ್ಬಿಟ್ಟು ವಿಷಲ್ ತೆಗೆದು ನೋಡ್ತಾ ಇದ್ದೀನಿ, ತಣ್ಣಗಾಗಿದೆ. ಸೊ ಬಿರಿಯಾನಿ ಕೂಡ ರೆಡಿ ಆಗಿದೆ. ಸೊ ಇವಾಗ ಏನಿದ್ರು ಅದನ್ನು ಮಿಕ್ಸ್ ಮಾಡಬೇಕಷ್ಟೇ. ಹಾಗೆ ಪಕ್ಕದಲ್ಲಿ ಚಿಂಟು ಏನೋ ಮಾಡ್ಕೊಳ್ತಾ ಇದ್ದಾಳೆ, ಒಂದು 4 ಪೀಸ್ ತೆಗೆದುಕೊಂಡು. ನಾನು ಬಿರಿಯಾನಿ ಕೂಡ ಮಿಕ್ಸ್ ಮಾಡಿದ್ದಾಯಿತು. ಸೊ ಇವಾಗ ನಾನು ಫಸ್ಟು ಟಿಫನ್ ಮಾಡಿಬಿಡೋಣ ಹೇಳ್ದಾಗೆ ಹೊಟ್ಟೆ ಹಸಿತಾ ಇದೆ. ಹಾಗೆ ನಾನು ಜೀವಿತ್ ಇಬ್ಬರು ಕೂತ್ಕೊಂಡಿದ್ದೀವಿ, ಮಾಡಿಬಿಡೋಣ, ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಚಿಂಟು ನೀವು ಮಾಡ್ತಾ ಇರಿ, ನಾನು ಬಂದು ಜಾಯ್ನ್ ಆಗ್ತೀನಿ ಮಮ್ಮಿ. ಅದು ಸ್ವಲ್ಪ ಚಿಕನ್ ಎಲ್ಲ ಬೇಯಬೇಕಲ್ವ, ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು. ಏನಂತ ಹೇಳಿದರೆ, ಜಸ್ಟ್ ಟಿಫನ್ ಎಲ್ಲ ಮಾಡಿದ್ದು ಆಯಿತು. ಸೊ ಹೇಳಿದ್ದೆ ನಾನು ಮಾರ್ನಿಂಗ್ ಬಿರಿಯಾನಿ ಮಾಡಿದ್ದೆ ಅಂತ ಅಂದ್ಬಿಟ್ಟು, ಊಟ ಕೂಡ ಆಯಿತು, ಇವಾಗ ಅದು ಟಿಫನ್ ಮಾಡಿದ್ದಾಯಿತು. ಸೊ ಹಾಗೇನೆ ಇನ್ನು ಮಧ್ಯಾಹ್ನ ಆಗ್ತಾ ಆಗ್ತಾ ನಮಗೂ ಮಾಡ್ಲಿಕ್ಕೆ ಬೇಜಾರಾಗ್ಬಿಡುತ್ತೆ. ಏನಪ್ಪ ಮಾಡೋದು ಕಂಟಿನ್ಯೂ, ಅದರಲ್ಲೂ ಸಂಡೇ ಏನಾದರೂ ಎಲ್ಲರೂ ಮನೇಲಿದ್ದಾರೆ ಅಂತ ಅಂದರೆ ಬರೀ ಅಡುಗೆ ಕೆಲಸನೇ ಆಗ್ಬಿಡುತ್ತೆ. ಸೊ ನಾನು ಏನು ಮಾಡ್ತೀನಿ ಅಂದರೆ, ಟಿಫನ್ ಮಾಡ್ತಾನೆ, ಜೊತೆಗೇ ಸಾಂಬಾರು ಕೂಡ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ. ಸೊ ಆಮೇಲೆ ಏನಂತ ಅಂದರೆ, ಸಾಯಂಕಾಲಕ್ಕೂ ಅಷ್ಟೇ ಮುದ್ದೆ ಮಾಡ್ಕೊಳ್ಬೋದು. ಇವಾಗ ಸಾಂಬಾರು, ರೈಸು, ಮುದ್ದೆ, ಚಿಕನ್ ಕೈಮ ಸಾಂಬಾರು ಮಾಡ್ತಾ ಇರೋದ್ರಿಂದ ನಾನು ಆಲ್ರೆಡಿ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ಇವತ್ತು ರೆಸಿಪಿಯನ್ನು ಶೇರ್ ಮಾಡ್ತಾ ಇಲ್ಲ, ಜಸ್ಟ್ ನಾನು ಸಾಂಬಾರು ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಮಸಾಲೆ ಎಲ್ಲ ಏನಿದೆ ಅದನ್ನೆಲ್ಲ ಹುರ್ಕೊಂಡ್ಬಿಡ್ಬೇಕು. ಸೊ ಹುರ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹುರಿತಾ ಇದ್ದೀನಿ. ಎಲ್ಲ ಹುರಿದು ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದೀನಿ. ಜಸ್ಟ್ ಹುರಿದ್ಬಿಟ್ಟು ತಣ್ಣಗಾದ್ಮೇಲೆ ಅದನ್ನು ರುಬ್ಕೊಳ್ಳೋದಷ್ಟೇ. ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಒಂದು ಉಂಡೆ ಕೂಡ ಹಾಳಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಈ ರೆಸಿಪಿ ಶೇರ್ ಮಾಡಿದ್ದೀರಲ್ಲ, ನೋಡ್ಬೋದು ನೀವು ಅದು ಡಿಸ್ಕ್ರಿಪ್ಷನ್ನಲ್ಲಿ, ಅದ್ರ ಲಿಂಕ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೀವೇನಾದರೂ ಆ ರೆಸಿಪಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಡಿಸ್ಕ್ರಿಪ್ಷನಲ್ಲಿರ್ತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡಿ, ಸೊ ಆ ವಿಡಿಯೋ ಡಿಸ್ಪ್ಲೇ ಆಗುತ್ತೆ, ಅದನ್ನು ನೋಡ್ಬೋದು. ಈರುಳ್ಳಿ ಮಸಾಲೆಗಳೆಲ್ಲ ಈ ರೀತಿ ಹುರಿದ್ಬಿಟ್ಟು ಮಾಡಿದ್ರೆ ಹಸಿ ವಾಸನೆ ಇರೋದಿಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು. ಸೊ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗುತ್ತೆ. ಇವಾಗ ನಾನು ಚಕ್ಕೆ ಲವಂಗ ಅದೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕಿದ್ದೀನಲ್ವಾ, ಅದಕ್ಕೇ ಚಕ್ಕೆ, ಲವಂಗ, ಮೆಣಸು, ಹಾಗೆ ಹಸಿರು ಮೆಣಸಿನ್ಕಾಯಿ, ಟೊಮ್ಯಾಟೊ ಕೂಡ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಶುಂಠಿ ಸ್ವಲ್ಪ ಮಣ್ಣಿತ್ತು ಅಂದ್ಬಿಟ್ಟು ನೆನೆಸ್ಲಿಕ್ಕೆ ಹಾಕಿದೆ. ಸೊ ಇವಾಗ ಅದನ್ನು ತೊಳೆದ್ಬಿಟ್ಟು ಕಟ್ ಮಾಡ್ಕೊಂಬಿಡ್ತೀನಿ. ನಾನು ಅದು ನೆನೆದಿಲ್ಲ ಅಂದರೆ ಮಣ್ಣಿದ್ರೆ ಹಾಗಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತುಣಿ ಹಾಕಿದ್ದೆ, ನೆನೆದಿದೆ, ನೀಟಾಗಿ ಮಣ್ಣು ಕೂಡ ಹೋಗ್ತಾ ಇದೆ. ನಾವು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಅದನ್ನು ಕೂಡ ಇದರಲ್ಲೇ ಸೇರಿಸ್ಬಿಡ್ತೀನಿ.
ಅದು ಫ್ರೆಂಡ್ಸ್, ಇಷ್ಟು ದಿನ ತುಂಬಾ ಬಿಸಿಲಾಗ್ತಾಯಿತ್ತು, ಬಟ್ ಇವಾಗ ಬಿಸಿಲ ಮೋಡ ಆಗ್ಬಿಟ್ಟಿದೆ. ವೆದರ್ ಕೂಡ ಒಂಥರ ಫುಲ್ ಚಿಲ್ಡ್ ಆಗಿದೆ, ಚಳಿ ಚಳಿ ಆಗೋ ಥರನೇ ಇದೆ. ಅದರಲ್ಲೂ ಈ ಚಳಿಗಂತೂ ಈ ರೀತಿ ಫುಡ್ ಯಾರಾದರೂ ಮಾಡಿಕೊಟ್ಬಿಟ್ಟು ನಾವು ತಿನ್ನೋದಂದ್ರೆ ಚೆನ್ನಾಗಿರುತ್ತೆ. ಮತ್ತು ಚಿಕ್ಕವ್ರು ಇರ್ಬೇಕಾದ್ರೆ ಹಾಗೆ ಆಗ್ತಾಯಿತ್ತು. ನಾವೇನಾದರೂ ಫುಲ್ಲು ಈ ಟೈಮಲ್ಲಿ ಬ್ಲ್ಯಾಂಕೆಟ್ ಎಲ್ಲ ಹೊತ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಡ್ತಿದ್ವಿ. ಅಮ್ಮ ಬಿಸಿ ಬಿಸಿ ಅಡುಗೆ ಮಾಡಿ ಬಡಿಸೋರು. ಇವಾಗ ಹೆಂಗಂತ ಅನ್ಸುತ್ತೆ, ನಾ ಚಳಿ ಒಂಥರ ಚಿಲ್ಡ್ ಆಗ್ತಾಯಿದ್ರೆ ಪಾಪ ಯಾರಾದರೂ ಮಾಡಿಕೊಡ್ಬಾರ್ದ ಹೆಂಗೆಲ್ಲ ಮಾಡೋದು ಅಂತ. ಬಟ್ ಇವಾಗ ಏನಂದ್ರೆ ಅಭ್ಯಾಸ ಆಗ್ಬಿಟ್ಟಿದೆ ನಮಗೂ ಕೂಡ ಅದನ್ನೆಲ್ಲ ಮಾಡ್ತಾ ಮಾಡ್ತಾ. ಹಾಗೆ ಫ್ರೆಂಡ್ಸ್, ಏನಂತ ಹೇಳಿದ್ರೆ ಇದೆಲ್ಲ ಮಸಾಲೆ ಎಲ್ಲ ಹುರಿದ್ಬಿಟ್ಟಿದ್ದೀನಿ, ತಣ್ಣಗಾಗ್ತಾ ಇದೆ. ತಣ್ಣಗಾಗಷ್ಟು ಸ್ವಲ್ಪ ನಾನು ಉರುಗಡಲೆ ಪುಡಿ ಮಾಡ್ಕೊಡ್ಬೇಕು, ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಫ್ರೆಂಡ್ಸ್, ಹಸ್ಬೆಂಡ್ ಕೂಡ ಡ್ಯೂಟಿಯಿಂದ ಬಂದರು. ಸೊ ಅವ್ರಿಗೆ ಊಟಕ್ಕೆ ಪಡಿಸೋಣ ಅಂತ ಹೇಳಿ ಅವರು ಮುಖ ಕೈ ಕಾಲೆಲ್ಲ ತೊಳ್ಕೊಳ್ಳೋ ಅಷ್ಟರಲ್ಲಿ ಮುದ್ದೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮುದ್ದೆ ಎಲ್ಲ ಮಾಡ್ತಾ ಇದ್ದೀನಿ. ಇನ್ನೇನೋ ಆಲ್ಮೋಸ್ಟ್ ಆಯಿತು. ಸೊ ಮುದ್ದೆನ ತೆಗೆದುಬಿಟ್ಟು ಕೈಮಾ ಸಾಂಬಾರ್ಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮುದ್ದೆ ಹಾಗೆ ಕೈಮಾ ಸಾಂಬಾರ್, ಚಿಕನ್ ಕೈಮಾ ಸಾರು ತುಂಬ ಚೆನ್ನಾಗಿರುತ್ತೆ, ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಅದಷ್ಟೇ ಅಲ್ಲದೆ ಫ್ರೆಂಡ್ಸ್, ಏನಂತ ಅಂದರೆ ಇದು ಕೇವಲ ಬರೀ ಮುದ್ದೆಗಷ್ಟೇ ಅಲ್ಲ, ಇದಕ್ಕೂ ಚೆನ್ನಾಗಿರುತ್ತೆ. ಏನಂದರೆ ನಾವು ದೋಸೆ ಮಾಡ್ಕೊಳ್ಬೋದು, ಚಪಾತಿ ಆಗಿರ್ಬೋದು, ಎಲ್ಲದಕ್ಕೂ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಏನಂತ ಹೇಳಿದ್ರೆ ನಾವು ಇವತ್ತು ಮಾಡಿರ್ತೀವಿ ಕೈಮಾ ಸಾಂಬಾರ್, ಅದು ಸ್ವಲ್ಪ ಉಳಿದಿರುತ್ತೇನೆ. ಅದು ಬೆಳಗ್ಗೆಗೆ ನಾವು ದೋಸೆ ಇಟ್ಟಿಗೆ ದೋಸೆ ಹಾಕ್ಕೊಂಡು ಆವಾಗಲೇ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅದು. ಸೊ ನನಗೆ ಆ ರೀತಿ ತಿನ್ನಲಿಕ್ಕೆ ಇಷ್ಟ, ದೋಸೆ ಜೊತೆ ನನಗೆ ಸಖತ್ ಇಷ್ಟ ಆಗುತ್ತೆ ಕೈಮಾ ಸಾಂಬಾರು ತಿನ್ನಲಿಕ್ಕೆ. ಸೊ ಫೈನಲಿ ಇವಾಗ ಮುದ್ದೆ ಎಲ್ಲ ತೆಗಿತಾ ಇದ್ದೀನಿ. ಜೀವಿತ್ತು ಅಂತ ಕೇಳಿದ್ದಾನೆ ಮುದ್ದೆ ಚಿಂಟುಗೆ. ಸ್ವಲ್ಪ ಚಿಂಟು ಏನೋ ಮಾತಾಡಿಸ್ತಾ ಇದ್ದಾಳೆ ನನಗೆ, ಏನೇನೋ ಹೇಳ್ತಾ ಇದ್ಲು ಹಂಗೆ ಮಮ್ಮಿ ಹಿಂಗೆ ಮಮ್ಮಿ ಅಂತ ಅಂದ್ಕೊಂಡು. ಸೊ ಅವಳು ಮುದ್ದೆ ತಿಂತೀನಿ, ನನಗೂ ಮುದ್ದೆ ಬೇಕು ಅಂತಿದ್ದಾಳೆ. ನಾನು ತಿನ್ನಲ್ವೇನೋ ಅವಳು ಅಂತ ಅಂದ್ಬಿಟ್ಟು ಮೀಡಿಯಮ್ ಸೈಜ್ದೊಂದು, ಹಾಗೆ ಇನ್ನೊಂದು ಸ್ವಲ್ಪ ಸಣ್ಣದು, ಹಾಗೆ ಸಣ್ಣದೊಂದು ಮಾಡಿದೆ. ಆಮೇಲೆ ನನಗೂ ಬೇಕು ಅಂತ ಕೇಳಿದ್ಲು ಅವಳು. ಸೊ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು ಎಲ್ಲರೂ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಅವಳ ಜೊತೆ ಮಾತಾಡ್ಕೊಂಡು. ಆಯಿತು ಬಿಡು ತಿನ್ನುವಂತೆ, ಅದರಲ್ಲೇ ಸ್ವಲ್ಪ ಚಿಕ್ಕದಾಗಿ ಮುರ್ಕೊಂಡು ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ ಅವಳಿಗೆ. ಹಾಗೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವಾಗ ಫೈನಲಿ ಆಗಿರೋದ್ರಿಂದ ತಟ್ಟೆಗೆಲ್ಲ ಬಡಿಸ್ಬಿಡ್ತೀನಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.